ನಾನಿವತ್ತು ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತದೆ, ಈ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಯಾವ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಾರೆ, ಮತ್ತೆ ಈ ಒಂದು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಆರೋಗ್ಯ ಸ್ಥಿತಿ ಯಾವ ರೀತಿ ಇರ್ತದೆ, ಆರ್ಥಿಕ ಸ್ಥಿತಿ ಯಾವ ರೀತಿ ಇರ್ತದೆ, ಆಮೇಲೆ ಮದುವೆ ವಿಚಾರದಲ್ಲಿ ಯಾವ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವಧುವರರು ಇವರಿಗೆ ಸೂಟ್ ಆಗ್ತಾರೆ ಅನ್ನುವಂಥ ಬಹಳಷ್ಟು ಉಪಯುಕ್ತವಾದಂಥ ಮಾಹಿತಿಯನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ಈಗ ನಾನು ಪೂರ್ವ ಭಾದ್ರಪದ ನಕ್ಷತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನಲ್ವಾ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ 27 ನಕ್ಷತ್ರದ ಮಾಹಿತಿ ಕೂಡ ನಿಮ್ಗೆ ಸಿಗ್ತಾ ಇದೆ. ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರತಕ್ಕಂತಹ ಒಂದು ನಕ್ಷತ್ರದ ಫಲವನ್ನು ನೀವು ತಿಳ್ಕೊಬಹುದು, ಆಯ್ತಾ. ಮತ್ತು ಈಗ ನಾನು ನಿಮ್ಗೆ ತಿಳಿಸ್ತಾ ಇರತಕ್ಕಂಥ ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಮಾನವಾಗಿ ಅನ್ವಯ ಆಗುತ್ತೆ ಸ್ತ್ರೀ ಪುರುಷರಿಗೆ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಮೊದಲಿಗೆ ನಾನು ಏನು ಹೇಳ್ತಾ ಇದ್ದೀನಿ, ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಒಂದು ಗುಣಲಕ್ಷಣ ಯಾವ ರೀತಿ ಇರ್ತದೆ ಅನ್ನುವಂಥ ಮಾಹಿತಿ ಒಳಗೊಂಡಿರತಕ್ಕಂಥದ್ದು. ಇವರು ಅತ್ಯಂತ ಮಾನವೀಯತೆಯ ಗುಣಗಳನ್ನು ಒಳಗೊಂಡಿರ್ತಾರೆ ಮತ್ತು ಶಿಸ್ತಿನ ವ್ಯಕ್ತಿಗಳಾಗಿರ್ತಾರೆ. ನೋಡಿ, ಇವರಲ್ಲಿ ಒಂದು ಮಾನವೀಯತೆ ಆಗಿರತಕ್ಕಂಥ ಕೆಲವೊಂದು ಸೂಕ್ಷ್ಮವಾದಂಥ ಗುಣಗಳಿರ್ತವೆ. ಸ್ವಲ್ಪ ಎಲ್ಲೋ ಏನೋ ಅಚಾತುರ್ಯ ಆಗ್ತಾ ಇದೆ, ಎಲ್ಲೋ ಯಾರಿಗೋ ಅನ್ಯಾಯ ಆಗ್ತಾ ಇದೆ, ಯಾರಿಗೋ ಮೋಸ ಮಾಡ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಪಶು ಪ್ರಾಣಿ ಪಕ್ಷಿ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತಂದರೆ ಇವರ ಮನಸ್ಸು ಮಿಡಿತದೆ, ಅದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಮತ್ತು ಇವರು ಸಮಾಜದಲ್ಲಿ ಬಹಳ ಶಿಸ್ತಿನಿಂದ ಗತ್ತಿನಿಂದ ಇರತಕ್ಕಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು. ಆಮೇಲೆ ಇವರು ಬೇರೆಯವರಿಂದ ಕೆಲಸ ಪಡೆಯುವುದರಲ್ಲಿ ಬಹಳಷ್ಟು ಜಾಣರಾಗಿರ್ತಾರೆ, ಯಾಕಂತಂದರೆ ಒಂದು ಚಾತುರ್ಯ ಅನ್ನುವಂಥದ್ದಿರುತ್ತೆ. ಇವರು ಎಲ್ಲೇ ಹೋಗಲಿ, ಯಾವುದೇ ಕ್ಷೇತ್ರದಲ್ಲಿ ಹೋಗಲಿ, ಪರಿಚಯ ಬೇಗ ಮಾಡ್ಕೋತಾರೆ, ಜನಗಳಿಗೆ ಬೇಗ ಹೊಂದ್ಕೋತಾರೆ. ಮತ್ತು ಇವರಿಗೆ ಬರೀ ಕೈಯಿಂದ ಬಿಟ್ಟರೂ ಕೂಡ ಏನೋ ಒಂದು ಸೃಷ್ಟಿ ಮಾಡಿಕೊಂಡು ಉದ್ಯೋಗಾವಕಾಶ ಸೃಷ್ಟಿ ಮಾಡ್ಕೋತಾರೆ. ಏನೋ ಒಂದು ಇವರು ಬುದ್ಧಿಶಕ್ತಿಯಿಂದ ಅಲ್ಲಿ ಬಚವಾಗಿ ಬರುವಂತಹ ಒಂದು ಚಾಣಕ್ಷತನವುಳ್ಳವರು ಅಂತಲೇ ಹೇಳ್ಬೋದು. ಆಮೇಲೆ ಇವರು ಏನಿರುತ್ತೆ, ಶಾಂತರಹಿತವಾಗಿರ್ತಕ್ಕಂತಹ ಜೀವನ ನಡೆಸುವಂತಹದ್ದು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರತಕ್ಕಂಥದ್ದು. ಯಾಕಂತಂದರೆ ಯಾವತ್ತಿಗೂ ಇವರು ಶಾಂತಿ ಪ್ರಿಯರು, ಯಾವಾಗಲೂ ಈ ಗಡಬಡ ಇರುವಂಥದ್ದು, ಕಿರಿಕಿರಿ ಇರುವಂಥದ್ದು, ಸಮಸ್ಯೆ ಇರುವಂಥದ್ದು, ಕಿಕ್ಕಿರಿದ ಜನಗಳ ವಾತಾವರಣ ಇರುವಂಥದ್ದು ಈ ರೀತಿ ತಡೆಯೋದಿಲ್ಲ ಇವರು. ಇವರು ಯಾವತ್ತಿಗೂ ಏಕಾಂತದಲ್ಲಿರಬೇಕು, ಶಾಂತಿಯುತವಾದಂಥ ಜೀವನ ನಡೆಸಬೇಕು. ಮತ್ತು ಧಾರ್ಮಿಕ ಆಸಕ್ತಿ ಈ ಭಾಳಷ್ಟು ಇದ್ದರೂ ಕೂಡ ಆಧ್ಯಾತ್ಮಿಕದಲ್ಲೂ ಕೂಡ ಭಾಳ ಒಲವು ಇರತಕ್ಕಂತಹ ವ್ಯಕ್ತಿಗಳು ಈ ಒಂದು ಪೂರ್ವ ಭಾದ್ರಪದ ನಕ್ಷತ್ರದ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು. ಇನ್ನು ಇವರು ಈ ಶಿಕ್ಷಣಕ್ಕೆ ಅಪಾರವಾಗಿರತಕ್ಕಂಥ ಗೌರವ ನೀಡ್ತಾರೆ ಮತ್ತು ಬಹಳಷ್ಟು ಜನ ತತ್ವಶಾಸ್ತ್ರದ ಪಂಡಿತರು ತತ್ವಗಳನ್ನು, ವೇದಗಳನ್ನು, ಉಪನಿಷತ್ತುಗಳನ್ನು ಮತ್ತು ತರ್ಕಗಳನ್ನು, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾರೆ. ಬಹಳಷ್ಟು ಚೆನ್ನಾಗಿ ಇವರು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥವರು ಪೂರ್ವ ಭಾದ್ರಪದ ನಕ್ಷತ್ರದವರು. ಇನ್ನು ಇವರು ಈ ಕಾನೂನು ಅಥವಾ ಈ ಯಂತ್ರೋಪಕರಣಗಳ ತಯಾರಿಯಲ್ಲಿ ಬಹಳಷ್ಟು ಸಕ್ಸಸ್ ಕಂಡಿರ್ತಾರೆ ಕೆಲವೊಂದು ಜನ. ಇನ್ನು ಈ ಏನಿರ್ತದೆ ಅಂತಂದರೆ ಈ ಉದಯವಾಗುವಂತಹ ವಿಚಾರದಲ್ಲಿ ಮಹಾದಾನಿಗಳು, ನಿಷ್ಕಲ್ಮಷ ಮನಸ್ಸಿನವರು ಯಾರೋ ಬೆಳೀತಾ ಇದ್ದಾರೆ ಅಥವಾ ಉದಯವಾಗ್ತಾ ಇದ್ದಾರೆ ಅಂತಂದರೆ ಅವರಿಗೆ ಒಂದು ಸಹಾಯ ಮಾಡತಕ್ಕಂತಹ ವ್ಯಕ್ತಿತ್ವ, ಬೆಳೆಯುವಂಥವರಿಗೆ ಬೆಳೆಸುವಂತಹ ವ್ಯಕ್ತಿತ್ವ, ಸಹಾಯ ಮಾಡುವಂತಹ ವ್ಯಕ್ತಿತ್ವ, ಸೂಕ್ಷ್ಮವಾದಂಥ ಮನಸ್ಥಿತಿ. ಇನ್ನು ಕೆಲವೊಂದು ಜನ ಈ ಸಂಗೀತ, ಕಲೆ, ಸಾಹಿತ್ಯದಲ್ಲಿ ಬಹಳಷ್ಟು ಅಭಿರುಚಿಯನ್ನು ಹೊಂದಿರ್ತಾರೆ. ಯಾವುದೋ ಒಂದು ಒಳ್ಳೆ ಸಾಂಗ್ ಇದೆ ಅಂತಂದರೆ ಕಿವಿಕೊಟ್ಟು ಕೇಳ್ಬಿಡ್ತಾರೆ, ಮನಸ್ಸು ಅದರಲ್ಲಿ ತಲ್ಲೀನವಾಗಿ ಅದರಲ್ಲಿ ಇಳಿದು ಬಿಡ್ತಾರೆ ಅಂತಹ ಒಂದು ವ್ಯಕ್ತಿತ್ವ. ಇನ್ನು ಈ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಈ ಪೂರ್ವಭಾದ್ರ ಪದ ನಕ್ಷತ್ರಕ್ಕೆ 4 ಚರಣಗಳಲ್ವಾ, ಶಿಶುದಾದ ಅನ್ನುವಂಥ 4 ಚರಣಗಳು. ಈ 4 ಚರಣಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಚಾರ ನೋಡೋದಾದರೆ, ಈ ಪ್ರಥಮ ಚರಣದಲ್ಲಿ ಜನಿಸಿರ್ತಕ್ಕಂಥವರು ತಮ್ಮನ್ನು ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ಶಕ್ತಿಯು ಕೂಡ ವೃದ್ಧಿ ಮಾಡಿಕೊಂಡಿರ್ತಾರೆ. ದೈಹಿಕ ಮಾನಸಿಕ ಶಕ್ತಿಯಲ್ಲಿ ಭಾಳಷ್ಟು ಪವರ್ಫುಲ್ ಆಗಿರ್ತಾರೆ ಮೊದಲನೇ ಚರಣದಲ್ಲಿ ಹುಟ್ಟಿದವರು. ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಸಮಾಜಕ್ಕೆ ಉತ್ತಮ ಕಾರ್ಯಗಳನ್ನು ಮಾಡಿ ಎಲ್ಲರಿಗೂ ಆದರ್ಶ ವ್ಯಕ್ತಿಗಳನ್ನಾಗಿ ಗುರುತಿಸ್ಕೊಳ್ತಾರೆ, ಸಮಾಜದಲ್ಲಿ ಒಳ್ಳೆ ನೇಮ್ ಇರುತ್ತೆ.
ಇನ್ನು ತೃತೀಯ ಚರಣದಲ್ಲಿ ಜನಿಸಿರತಕ್ಕಂತವರು ಹೊಸ ಸಂಶೋಧನೆಗಳನ್ನು ಮಾಡ್ತಾರೆ. ಇನ್ನು ಕೊನೆಯ ಚರಣದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿ ತಮ್ಮ ಅದ್ಭುತ ವಿಚಾರಧಾರೆಗಳನ್ನು ಜನರ ಎದುರಿಗೆ ಪ್ರಸ್ತುತಪಡಿಸ್ತಾರೆ. ಜನಗಳಿಗೆ ಉಪಯೋಗ ಆಗೋ ಥರ ಇವರ ಜೀವನ ಶೈಲಿ ಇರುತ್ತೆ ಅನ್ನುವಂಥದ್ದು ಕಂಡುಬರುತ್ತೆ. ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವಗಳು ವೀಕ್ಷಕರೇ, ಯಾಕಂತಂದರೆ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಮೊದಲ ಮೂರು ಚರಣಗಳು ಕುಂಭರಾಶಿಯಲ್ಲಿ ಬಂದರೆ ಕೊನೆಯ ಚರಣ ಮೀನರಾಶಿಯಲ್ಲಿ ಬರತಕ್ಕಂಥದ್ದು. ಮತ್ತು ಈ ಒಂದು ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ರೀತಿ ಇರುತ್ತೆ, ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡ್ತಾ ಇರ್ತಾರೆ, ಅಥವಾ ಈಗ ಏನಾದರೂ ನೀವು ಹೊಸ ಉದ್ಯೋಗ ಟ್ರೈ ಮಾಡ್ತಾ ಇದ್ರಿ ಅಂತಂದರೆ ಯಾವ ಕ್ಷೇತ್ರದಲ್ಲಿ ಟ್ರೈ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈ ಒಂದು ಮಾಹಿತಿ ಬಹಳ ಉಪಯುಕ್ತವಾಗಿದೆ. ಏನಾಗುತ್ತೆ, ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಸಾಧನೆ ಮಾಡ್ತಾರೆ, ತಜ್ಞರಾಗಿರ್ತಾರೆ ಮತ್ತು ಬಹಳ ಮುಂಚೂಣಿಯಲ್ಲಿರ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗ್ಬೋದು, ಇನ್ನು ಈ ಸರ್ಕಾರದ ಹುದ್ದೆಗಳನ್ನು ಪಡೆದುಕೊಳ್ಳೋದ್ರಲ್ಲಿ ಬಹಳ ನಿಸ್ಸೀಮರು ಇವರು. ಯಾಕಂತಂದರೆ ಆಲ್ಮೋಸ್ಟ್ ಅಲ್ಲಿ ಭಾಳಷ್ಟು ಜನ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಉತ್ತಮವಾಗಿರುವಂಥ ಹಣಕಾಸು ತಜ್ಞರು ಈ ಬ್ಯಾಂಕಿನ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೋದು. ಬುದ್ಧಿವಂತರು, ವ್ಯಾಪಾರ ಉದ್ಯೋಗದಲ್ಲಿ ಭಾಳ ಚಾತುರ್ಯತೆಯನ್ನು ಹೊಂದಿರತಕ್ಕಂಥದ್ದು. ಇನ್ನು ಈ ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನೂ ಒಂದಿಷ್ಟು ಜನ. ಆದರೆ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಬೋದು ಅಥವಾ ಡಾಕ್ಟರಾಗಿ ಕೆಲಸ ಮಾಡ್ಬೋದು, ಮೆಡಿಕಲ್ಲಿಗೆ ಸಂಬಂಧಪಟ್ಟಂಥ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೋದು. ಇನ್ನು ಈ ಉತ್ತಮವಾಗಿರುವಂಥ ದೈಹಿಕ ತಜ್ಞರು, ಇನ್ನು ಈ ಪುಸ್ತಕಗಳ ಮಾರಾಟಗಾರರು ಅಥವಾ ಪುಸ್ತಕ ಲೇಖಕರು ಆಗಿರಬಹುದು, ಇನ್ನು ಈ ಬಹಳಷ್ಟು ವ್ಯಾಪಾರ ಉದ್ಯೋಗದಲ್ಲಿ ಬಹಳಷ್ಟು ಇವರು ಸೂಟ್ ಆಗ್ತಾರೆ. ಇನ್ನು ಕೆಲವೊಂದು ಜನ ಕೃಷಿಯಲ್ಲೂ ಕೂಡ ಒಳ್ಳೆ ಸಾಧನೆ ಮಾಡ್ತಕ್ಕಂಥದ್ದು ಕಂಡುಬರುತ್ತೆ. ಇವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ, ಉದ್ಯೋಗದ ಮೇಲೆ ಬಹಳಷ್ಟು ಆಸಕ್ತಿ ಇರ್ತದೆ. ಕೆಲವೊಂದು ಜನರಿಗೆ ದುರದೃಷ್ಟವಶಾತ್ ಏನಾಗುತ್ತೆ, ಸ್ವಲ್ಪ ಉದ್ಯೋಗದಲ್ಲಿ ಏನಿರುತ್ತೆ, ನೆಮ್ಮದಿ ಇರೋದಿಲ್ಲ ಮತ್ತು ಉದ್ಯೋಗಗಳನ್ನು ಹರಿಸಿ ಹೋಗಬೇಕಾಗ್ತದೆ. ಬಟ್ ಈ ಬಹಳಷ್ಟು ಕಷ್ಟಪಟ್ಟು ಉದ್ಯೋಗಕ್ಕೆ ಬಂದಿರ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಿದ್ರೆ ಮುಂದಿನ ವಿಚಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಇವ್ರಿಗೆ ಆರೋಗ್ಯ ವಿಚಾರವಾಗಿ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿಗೆ ಸ್ವಲ್ಪ ಏನಾಗುತ್ತೆ, ಆಗಾಗ ಗುರಿಯಾಗ್ತಾರೆ ಇವರು. ಅಂದರೆ ಜ್ವರ, ಕೆಮ್ಮು, ನೆಗಡಿ ಈ ರೀತಿಯಾದಂತಹ ಸಮಸ್ಯೆಗಳು ಆಗಾಗ ದೇಹದ ಮೇಲೆ ಏನಾಗುತ್ತೆ, ಗುಳ್ಳೆಗಳು ಅಥವಾ ಗಡ್ಡೆಗಳಾಗುವಂಥ ಸಾಧ್ಯತೆ ಇರ್ತದೆ. ಸ್ಕಿನ್ ಅಲರ್ಜಿ ಇರುತ್ತೆ ಕೆಲವೊಂದು ಜನರಿಗೆ, ಅಥವಾ ಅಲ್ಲೆಲ್ಲೆಲ್ಲೆಲ್ಲಿ ಗುಳ್ಳೆಗಳಾಗಿರ್ತವೆ, ಕೆಲವೊಂದು ಜನರಿಗೆ ಗಡ್ಡೆಗಳು ಆಗ್ಬೋದು. ಇನ್ನು ಈ ಎಲುಬು ಕೀಲುಗಳನ್ನು ಸ್ವಲ್ಪ ಅತಿಯಾಗಿ ನೋವಿರುತ್ತೆ ಕೆಲವೊಂದು ಜನರಿಗೆ, ಮತ್ತು ಅತಿಯಾದ ಹೃದಯ ಬಡಿತ ಜಾಸ್ತಿ ಇರ್ತದೆ, ರಕ್ತದೊತ್ತಡ ಜಾಸ್ತಿ ಇರ್ತದೆ. ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಎಂಟೈರ್ ನಾನು ಹುಟ್ಟಿದ ಯಾಕಂತಂದರೆ ಇಡೀ ಜೀವಮಾನದಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನು ಹೇಳ್ತಾ ಇರೋದು. ಹಾಗಾಗಿ ಆರೋಗ್ಯ ವಿಚಾರದಲ್ಲಿ ಬಹಳಷ್ಟು ನೀವು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಬನ್ನಿ ಆಗಿದ್ರೆ ಮುಂದಿನ ವಿಚಾರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಯಾವುದು ಅಂತಂದರೆ, ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಹುಡುಗಿಯರಿರ್ಬೋದು, ಹುಡುಗರಿರ್ಬೋದು, ವರ ಕನ್ಯೆಗಳಿಗೆ ಯಾವ ನಕ್ಷತ್ರದವರು ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಈಗ ನಾನು ನಿಮ್ಗೆ ತಿಳಿಸಿರ್ತಕ್ಕಂಥ ಮಾಹಿತಿ ಬಹಳಷ್ಟು ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂತಂದರೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡಬೇಕು ನೀವು, ಇಲ್ಲಾಂತಂದರೆ ಸಬ್ಸ್ಕ್ರೈಬ್ ಮಾಡಿದ್ದು ವೇಸ್ಟ್ ಆಗುತ್ತೆ. ಯಾಕಂದರೆ ನೋಟಿಫಿಕೇಶನ್ ಬರೋದ್ರಿಂದ ನಾವು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಬರುತ್ತೆ. ಖಾಯಂ ಚಂದದಾರರಾಗ್ಬೋದು, ನಿರಂತರವಾಗಿ ನಮ್ಮ ಜೊತೆ ಇರ್ಬೋದು ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಒಂದು ಹುಡುಗರಿಗೆ ಯಾವ ಥರದ ಒಂದು ವರಗಳು ಸೂಟ್ ಆಗ್ತಾರೆ, ಕನ್ಯೆಯರು ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಹುಡುಗರಿಗೆ ಹೇಳ್ತಾ ಇದ್ದೀನಿ. ಕನ್ಯೆಯರು ಯಾವ ನಕ್ಷತ್ರದಲ್ಲಿ ಇರಬೇಕು ಅಂತಂದರೆ ರೋಹಿಣಿ, ಮತ್ತು ಭರಣಿ, ಮೃಗಶಿರ, ಮತ್ತು ಮಘ, ಪೂರ್ವ ಫಾಲ್ಗುಣಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಧನಿಷ್ಠ ಮತ್ತು ಉತ್ತರ ಭಾದ್ರಪದ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಹುಡುಗಿಯರು ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಹುಡುಗರಿಗೆ ಸೂಟ್ ಆಗ್ತಾರೆ, ಮದುವೆ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಕನ್ಯೆಯರಿಗೆ ಅಂದರೆ ಹುಡುಗಿಯರಿಗೆ ಯಾವ ಥರದಿಂದ ವರಗಳು ಸೂಟ್ ಆಗ್ತಾರೆ ಅಂತಂದರೆ ರೋಹಿಣಿ, ಮೃಗಶಿರ, ಪುಷ್ಯ, ಆಶ್ಲೇಷ, ಚಿತ್ತ, ಸ್ವಾತಿ, ಅನುರಾಧ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಶತಭಿಷ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ಹುಡುಗರು
ಈಗೊಂದು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರತಕ್ಕಂತ ಕನ್ಯೆಯರಿಗೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ. ವೀಕ್ಷಕರೇ, ಅಂತೂ ಈ ಒಂದು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತ ವ್ಯಕ್ತಿಗಳು ಸ್ನೇಹ ಜೀವಿಗಳು, ಭಾವಜೀವಿಗಳು, ಒಳ್ಳೆಯ ಒಂದು ಸ್ನೇಹಿತರು ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಬಹಳ ಕಷ್ಟಪಟ್ಟಿರ್ತಾರೆ, ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು.